ಯತ್ನಾಳ್ಗೆ ಮುರುಗೇಶ್ ನಿರಾಣಿ ಸಹೋದರ ಉದ್ಯಮಿ ಸಂಗಮೇಶ್ ನಿರಾಣಿ ತಿರುಗೇಟು ನೀಡಿದ್ದಾರೆ. ಇಂದು ಬಿಜಾಪುರದಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ನಿರಾಣಿ ಅವರ ಬಗ್ಗೆ ಕೊಟ್ಟಿರುವ ಹೇಳಿಕೆ ಖಂಡನೀಯವಾಗಿದೆ. ಶಾಸಕ ಯತ್ನಾಳ್ ನಾಲಿಗೆ ಇಲ್ಲದೇನೆ ಎಲ್ಲರಿಗೂ ಬೇಕಾಬಿಟ್ಟಿಯಾಗಿ ಮಾತನಾಡುವ ಚಾಳಿಯನ್ನ ನಿಲ್ಲಿಸಬೇಕು. ಆತ ರಾಜಕೀಯವಾಗಿ ಔದ್ಯೋಗಿಕವಾಗಿ ಸ್ವಚ್ಛಾರಿತ್ರೆಯನ್ನ ಹೊಂದಿದ್ರೆ ಯಾವುದೇ ಚರ್ಚೆಗೆ ನಾವು ಬರಲಿಕ್ಕೆ ಸಿದ್ಧ ಇದ್ದೀವಿ. ಅವನೇನಾದರೂ ಗುಂಡಾಗಿರಿ ಭಾಷೆಯಲ್ಲಿ ಮಾತಾಡಿದರೆ ನಾವು ಗುಂಡಾಗಿರಿಯಿಂದ ಉತ್ತರ ಕೊಡಲಿಕ್ಕೂ ನಾವು ಸಿದ್ಧ ಇದ್ದೀವಿ. ತನ್ನ ಇತಿಮಿತಿಯಲ್ಲಿ ಸಮಾಜದ ರಾಜಕೀಯ ಧರ್ಮದಲ್ಲಿ ಆತ ಮಾತನಾಡುವುದು ಸೂಕ್ತವಾಗಿದೆ. ಜನ ಅವನಿಗೆ ಆರಿಸಿಕೊಟ್ಟಿದ್ದು ಸಮಾಜಕ್ಕೆ ಒಳ್ಳೆಯದನ್ನು ಮಾಡಲಿಕ್ಕೆ, ಸಮಾಜದಲ್ಲಿ ಸ್ವಚ್ಛಾರಿತ್ರ್ಯದಿಂದ ರಾಜಕಾರಣ ಮಾಡಲಿಕ್ಕೆ ಕೊಟ್ಟಿದ್ದಾರೆ ವಿನ ಯಾರ್ಯಾರ ಬಗ್ಗೆ ಹಗುರವಾಗಿ ಮಾಡುವಂಥ ಚಾಳಿಯನ್ನು ಬಿಡಬೇಕು. ಅಧಿಕಾರ ಇಲ್ಲಾರ್ದಾಗ ನಿರಾಣಿಯವರ ಮನೆ ಬಾಗಿಲಿಗೆ ಶ್ರೀ ಸಾಷ್ಟಾಂಗವನ್ನು ಹಾಕಿದಂಥ ಯತ್ನಾಳ್ ಸ್ವತಃ ನಮ್ಮ ಮನೆ ನಾಯಿ ಬೆಕ್ಕಗಳ ಕಾಲನ್ನು ಹಿಡಿದಿದ್ದನ್ನು ಅವ್ರು ನೆನಪಿಸ್ಕೋಬೇಕು. ಅಧಿಕಾರವನ್ನು ಕಳೆದುಕೊಂಡಾಗ ಮರಳಿ ಅಧಿಕಾರ ಕೊಟ್ಟಂಥವ್ರು ಸಂಗಮೇಶ್ ನಿರಾಣಿ ಅವರು ಅನ್ನೋದನ್ನು ಎಲ್ಲರ ಮುಂದೆ ಹೇಳ್ಕೊತಾ ಅಡ್ಡಾಡಿದಂಥ ಇವತ್ತಿನ ಈ ಯತ್ನಾಳ್ ಹಿಂದೆ ಯಡಿಯೂರಪ್ಪ ಶೋಭಾ ಕರಂದ್ಲಾಜಿ ಅವರಿಗೆ ಬಾಯಿಗೆ ಬಂದಂತೆ ಏಕವಚನದಲ್ಲಿ ಮಾತಾಡ್ತಿದ್ದ ಯತ್ನಾಳ್